ಡಾಕ್ಟರ್ ಟಿಎಂಎ ಪೈ ರೋಟರಿ ಆಸ್ಪತ್ರೆ ಕಾರ್ಕಳ ಇವರ ನೇತೃತ್ವದಲ್ಲಿ ಕಾರ್ಕಳ ಜಮಾತುಲ್ ಫಲಹ ಇವರ ಸಹಯೋಗದಲ್ಲಿ ಇಂದು ಬೃಹತ್ ರಕ್ತದಾನ ಶಿಬಿರ ರೋಟರಿ ಆಸ್ಪತ್ರೆಯಲ್ಲಿ ಜರುಗಿತು. ರಕ್ತದಾನ ಶಿಬಿರವನ್ನು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಜಾನ್ ಡಿ ಸಿಲ್ವಾ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಮಾತುಲ್ ಫಲಹ ಕಾರ್ಕಳ ಘಟಕದ ಅಧ್ಯಕ್ಷರಾದ ಅಶ್ಬಾಕ್ ಅಹಮದ್ ಮಾತನಾಡಿ, ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ರಕ್ತದಾನ, ಒಬ್ಬ ರಕ್ತದಾನಿಯಿಂದ ಮೂವರ ಪ್ರಾಣವನ್ನು ಉಳಿಸಬಹುದೆಂದು ಹೇಳಿದರು. ವೇದಿಕೆಯಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಕೀರ್ತಿನಾಥ ಬಲ್ಲಾಳ್, ಜಮಾತುಲ್ ಫಲಾಹ ಕಾರ್ಯದರ್ಶಿ ಸೈಯದ್ ಅಬ್ಬಾಸ್ ಉಪಸ್ಥಿತರಿದ್ದರು. ಇದು ಪ್ರಥಮ ಬಾರಿಯಾಗಿ ನಾವು ಮಾಡ್ಕೊಂಡಿರೋದ್ರಿಂದ ನಮಗೆ ತುಂಬಾ ಸಂತೋಷ. ಅದರಲ್ಲೂ ಕೂಡ ರೋಟರಿ ಕ್ಲಬ್ನವರು ನಮ್ಮ ಮಟ್ಟಿಗೆ ಸೇರ್ಕೊಂಡಿರಲಿಲ್ಲ, ಇನ್ನೂ ನಮಗೆ ಉತ್ಸಾಹ ತಂದುಕೊಟ್ಟಿದೆ ಇದರಲ್ಲಿ. ಯಾಕಂದ್ರೆ ಈಗ ನೆನ್ನೆ ಮತ್ತೆ ಇವತ್ತು ನಮ್ದು ತುಂಬಾ ಸಂತೋಷ. ಇವತ್ತು ಈ ಟಿಎಂಎಫ್ಗೆ ರಕ್ತದಾನ, ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಯಾವುದೇ ರೀತಿಯಾದಂತಹ ವೈದ್ಯಕೀಯ ವಿಷಯಗಳಲ್ಲಿ ನಮ್ಮಿಂದ ಏನು ಸಹಕಾರ ಬೇಕಾದ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಈ ಹಿಂದೆ ಕೂಡ ಒಂದು ಡಯಾಲಿಸಿಸ್, ಇನ್ನು ಮುಂದಕ್ಕೂ ಕೂಡ ಡಯಾಲಿಸಿಸ್ ಮಿಷಿನ್ ನಾವು ಅಗತ್ಯ ಇದ್ರೆ ಕೊಡ್ಲಿಕ್ಕೆ ನಾವು ತಯಾರಿದೆ ಅನ್ನೋ ಮಾತುಗಳನ್ನು ನನಗೆ ಅವಕಾಶ ಕೊಟ್ಟದಕ್ಕಾಗಿ ತಮಗೆಲ್ಲರೂ ವಂದಿಸ್ತಾರೆ. ನಾನು ನಮಸ್ಕರಿಸ್ತೇನೆ.